Bro. ప్రతాప్ రావు పాటిల్, ఎర్నేవరు అమర్సింహ పాటిల్, మూర్నేవరు వివేక్ రావు పాటిల్. ಹಾಗೆ ನೋಡ್ರೆ ಪ್ರತಾಪ್ ರಾವ್ ಪಾಟೀಲ್ ಆಕ್ಟಿವ್ ಆಗಿಲ್ಲ ಜಾಸ್ತಿ ಪಾಲಿಟಿಕ್ಸ್ ಕಾಣಿಸ್ಕೊಳ್ಳಲ್ಲ. ಆದರೆ ಅವರ ಅಮರಸಿಂಹ ಪಾಟೀಲ್ ಜಿ ಜೆ ಪಿ ಅಧ್ಯಕ್ಷರಾಗಿದ್ದವರು, 99ರಿಂದ 2004ರವರು ಎಂ ಪಿ ಕೂಡ ಆಗಿದ್ದರು. ಈಗ ಅವರು ಬಿ ಜೆ ಪಿಲಿದ್ದಾರೆ. ಮೊನ್ನೆ ತಾನೇ ಅವರ ಇಬ್ಬರು ಮಕ್ಕಳ ಮದುವೆಯನ್ನು ಮಾಡಿದ್ದಾರೆ. ಇಲ್ಲ, ಬಿ ಜೆ ಪಿ ದಂಡೆ ಅಲ್ಲಿತ್ತು. ಸುಸಂಸ್ಕೃತವಾದ ಒಂದು ಮನೆತನ ಅವ್ರದ್ದೇ ಅಂತ ಹಿಡಿತಾ ಇದೆ ಹುಲಿ ಅಂತಲೇ ಹೆಸರು. ಅದರಲ್ಲಿ ಕುರುಬ ಸಮುದಾಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಕ್ಷೇತ್ರದಲ್ಲಿ ನಾಡಿನಲ್ಲಿ ಇವ್ರಿಗೆ ಇವ್ರದ್ದೇ ಅಂತ ಒಂದು ಹೋಲ್ಡ್ ಇದೆ. ಇನ್ನು ಅವ್ರ ತಮ್ಮ ವಿವೇಕರಾವ್ ಪಾಟೀಲ್ ಎಲ್ಲರಿಗೂ ಗೊತ್ತಿದೆ. ವಿವೇಕರಾವ್ ಪಾಟೀಲ್ ಅದ್ಭುತವಾದ ವ್ಯಕ್ತಿತ್ವ, ಅದನ್ನು ನಾನು ಹೇಳ್ತೀನಿ. ಸದ್ಯಕ್ಕೆ ನಾನೀಗ ಪ್ರತಾಪ್ ರಾವ್ ಪಾಟೀಲ್ ವಿಷಯಕ್ಕೆ ಬರ್ತೀನಿ. ಸಿ ಎಂ ಇಬ್ರಾಹಿಂ ಹೋದರು, ಪ್ರತಾಪ್ ರಾವ್ ಪಾಟೀಲ್ನ ಬರಮಾಡಿಕೊಂಡ್ರು. ಕುರುಬ ಸಮಾಜದ ಬಹುದೊಡ್ಡ ಆಸ್ತಿ, ಅವರಿಗೆ ಇಡೀ ಆ ಒಂದು ವ್ಯಾಪ್ತಿಯ ಕಿತ್ತೂರು ಕರ್ನಾಟಕದ ಜವಾಬ್ದಾರಿಯನ್ನು ಅವರಿಗಾಗಲಿಗೆ ಹಾಕಿದ್ದಾರೆ. 50 ಕ್ಷೇತ್ರಗಳಲ್ಲಿ ಅವರು ತೀರ್ಮಾನ ಮಾಡಿದ್ದೇ ಅಭ್ಯರ್ಥಿಗಳು. ಇಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಾಪ್ ರಾವ್ ಪಾಟೀಲ್ ತಮ್ಮ 60-65 ವಯಸ್ಸಿನಲ್ಲಿ ಚುನಾವಣೆಗೆ ಅಥವಾ ರಾಜಕೀಯಕ್ಕೆ ಇಳಿದಿದ್ದಾರೆ. ಅವ್ರಿಗೆ ಅವ್ರ ಮನೆತನವೇ ಒಂದು ಆಸ್ತಿ, ಅವರ ಅಪ್ಪನೇ ಒಂದು ಆಸ್ತಿ, ಅವ್ರ ತಂಗಿದು ಇನ್ನೊಂದು ಸಾರಿ ಹೇಳ್ತೀನಿ. ಇಂತಹ ಒಂದು ದೊಡ್ಡ ಮನೆತನದ ವ್ಯಕ್ತಿಯನ್ನು ಜೆ ಡಿ ಎಸ್ ಬೆಳಗಾಂನಲ್ಲಿ ಹಿಡ್ಕೊಂಡು ಬಂದಿದೆ. ಇದರ ಜೊತೆಗೆ ವಿವೇಕ್ ರಾವ್ ಕೂಡ ಬಂದರೆ ದೊಡ್ಡ ಬಲ ಸಿಕ್ಕಂಗಾಗುತ್ತೆ. ಆಗ ಬೆಳಗಾಂನಲ್ಲಿ ಕಾಂಗ್ರೆಸ್ ತೀವ್ರ ಹಿನ್ನಡೆಯನ್ನು ಬಳಸ್ಬೇಕಾಗುತ್ತೆ. ಅದು ಬಹಳ ಮುಜುಗರ ಆಗುತ್ತೆ ಕಾಂಗ್ರೆಸ್ಗೆ. ನಾವು ತಿಳಿದ ಹಾಗೆ ಕಾಂಗ್ರೆಸ್ ಬೆಳಗಾಂನಲ್ಲಿ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮುಂದೆ ಏನು ಮಾಡೋಕ್ಕಾಗಲ್ಲ. ಕಾರಣ ದೊಡ್ಡ ಸಮುದಾಯವನ್ನು ಮತ್ತು ಒಂದು ಬಹುದೊಡ್ಡ ಹಿನ್ನೆಲೆ ಇರುವ ಒಂದು ಮಂತವೇ ನೇರವಾಗಿ ಜೆ ಡಿ ಎಸ್ ಜೊತೆ ಸೇರಿಕೊಳ್ತಾರೆ. ಹೀಗಾಗಿ 18ರ ಚುನಾವಣೆಗೂ 23ರ ಚುನಾವಣೆಗೂ ಬೆಳಗಾಂನಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗ್ತಾ ಇದೆ. ಇದು ಜೆ ಡಿ ಎಸ್ಗೆ ಶುಭ ಸೂಚಕ. ಗೆಲ್ಲೋದು ಬೇರೆ ವಿಷಯ, ಗೆದ್ದೇ ಬಿಟ್ರು ಅಂತ ನಾನು ಹೇಳ್ತಾ ಇಲ್ಲ. ಒಟ್ಟಾರೆ ಒಂದು ಮುನ್ನಡೆ. ನಮಸ್ಕಾರ.